ನದಿ ದಂಡೆ ಮೇಲೆ ನೋಡು ಹಾರಾಡೋ ಹಕ್ಕಿಗಳು ಗಿಳಿವಿಂಡು ಆಡುತ್ತಿರುವ ಮಾತುಗಳು ಕರಿಮೋಜಿಯ ಮಂಜನ ಹಲ್ಲು ಭೂಚಕ್ರದ ಬೆಳಕಿನ ಹಾಗೆ ಪಳಪಳನೆ ಹೊಳೆಯುವುದೆಂತ ಸೋ ಜಿಗವು ಬೆಳಗಿರೋ ನಂಜನ ಹಲ್ಲು ಎಳೆಯಡಿಗೆ ಸುಣ್ಣವ ಜಗಿದು ಕಸಬರಿಕೆ ಎಂದಾಗೋಯ್ತು ತೂದಾಗ ವಿಧ ವಿಧದ ಮರದ ಸೌದೆಯಾರ ಮನೆಯ ಯಾವ ಒಲಿಗೋ ಸೌದೆಯಲ್ಲಿ ಬೆಂದ ಅನ್ನದ ತುತ್ತು ಯಾರಿಗೋ ವಿಧ ವಿಧದ ಮರದ ಸೌದೆಯಾರ ಮನೆಯ ಯಾವ ಒಲೆಗೋ ಸೌದೆಯಲ್ಲಿ ಬೆಂದ ಅನ್ನದ ತುತ್ತು ಯಾರಿಗೋ ಕುಡಿ ಕುಡಿ ಹೋ ಕುಡಿ ಕುಡಿ ಹೋ ಕುಡಿ 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 ಮೀಸೆ ನೋಡು ಕುಡಿ ಕುಡಿ ಹೋ ಕುಡಿ ಕುಡಿ ಹೋ ಕುಡಿ 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 ಮೀಸೆ ನೋಡು ಕುಡಿ ಕುಡಿ ಹೋ ಕುಡಿ ಕುಡಿ ಹೋ ಕುಡಿ 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 ಮೀಸೆ ನೋಡು ಕುಡಿ ಕುಡಿ ಹೋ ಕುಡಿ ಕುಡಿ ಹೋ ಕುಡಿ 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 ಮೀಸೆ ನೋಡು ಕುಡಿ ಮೀಸೆ ನೋಡು ಎಲ್ಲರೂ ಗಮನಿಸಿ, ಈ ವರ್ಷದ ಸ್ಕೂಲ್ ಲೀಡರ್ ಅನ್ನು ಆಯ್ಕೆ ಮಾಡಲಾಗಿದೆ. ಅದು ಯಾರಂದ್ರೆ ಲಂಗ ಜಾಕೆಟ್ ಬದಲಾಗಿ ಚೂಡಿದಾರ ಆರ್ಡರ್ ಬಂದ ಮೇಲೂ ಸ್ಟೂಡೆಂಟ್ಸ್ಗಳು ಇನ್ನೂ ಇದನ್ನೇ ಹಾಕೋತಿದ್ದಾರೆ ಅಲ್ವಾ? ಅದೆಲ್ಲ ಇರೋದೇ ಬಿಡಿ, ಆದ್ರೆ 90% ಸ್ಟೂಡೆಂಟ್ಸ್ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಸ್ಟೂಡೆಂಟ್ಸ್ಗಳಂತೂ ಏನೋ ಒಂದು ಕಾರಣನ ಹೇಳ್ತಾನೆ ಇದ್ದಾರೆ. ಟೈಲರ್ ಶಾಪ್ ಬಾಗ್ಲ ಹಾಕಿದೆ, ಹಾಗೆ ಹೀಗೆ ಅಂತ ಕಾರಣಗಳು ಹೇಳ್ತಾನೆ ಇದ್ದಾರೆ. ರವಿ, ಇದು ಯಾವಾಗ ಸರಿ ಮಕ್ಕಳ ಏನಾಯ್ತು ಸುಜಿತ್? ಸರ್, ಅವರೆಲ್ಲ ಡೆಸ್ಕ್ ಮೇಲೆ ಏನೇನೋ ಬರೀತಾ ಇದ್ದಾರೆ. ಬನ್ನಿ, ಅಲ್ಲಿ ನೋಡ್ ಬನ್ನಿ. ಎಲ್ಲರೂ ಗಮನಿಸಿ,
ಈ ವರ್ಷದ ಸ್ಕೂಲ್ ಲೀಡರ್ ಅನ್ನು ಆಯ್ಕೆ ಮಾಡಲಾಗಿದೆ. ಅದು ಯಾರಂದ್ರೆ ಏನೋ ಮಾಡ್ತಾ ಇದ್ರೆ ಇಲ್ಲಿ ಕೂತ್ಕೊಂಡು ಅಲ್ಲಿ ಎಲ್ಲರೂ ಎಲೆಕ್ಷನ್ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ರೆ ಆಟ ಆಡ್ತಾ ಇದ್ದೀರಾ? ಸರ್ ಸಾರಿ ಸರ್ 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 ಇವನೆ ಸರ್ ಮಾಡಿದ ನಾನಲ್ಲ ಸರ್ ಸರ್ ಬಿಡಿ ಸರ್ ನೀನೇನೆ ಇದೆಲ್ಲ ಮಾಡಿದ್ದು ನೋಡ್ಕೊತೀನಿ ಕಣೋ ಆಮೇಲೆ ನಿನ್ನ ತುಂಬಾ ನಗ್ತಿದ್ಯಲ್ಲ ಇರು ನಿನ್ ಮಾಡ್ತೀನಿ ನಾನು. ಏನೋ ಮಾಡಿದೆ ನಾನು, ನೀನ್ ನನ್ ಬೆಳಿಗ್ಗೆ ಆಫ್ ಇಟ್ಟಾಗ ಅವಾಗ ನಿನ್ ಚೆನ್ನಾಗಿತ್ತ? ನನ್ನ ಬ್ಯಾಗ್ ಅಲ್ಲಿ ಮ್ಯಾಟ್ರ್ ಬುಕ್ ಇದೆ ಅಂತ ನೀನ್ ಬೆಳಿಗ್ಗೆ ಸರ್ಗ ಕೊಟ್ಟೆ, ಅದಕ್ಕೆ ನಾನ್ ಹಿಂಗ್ ಮಾಡಿದೆ. ಮಾಡಿದ್ದು ಕಣ ಹಂಗಾರೆ ನಾನ್ ಮಾಡಿ ಏ ಹೋಗ. ಅವ್ರ ಕಣ್ಣಿಗೆ ಏನಾದ್ರು ಕಾಣಿಸ್ಕೊಂಡು ನಿನ್ನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡ್ರೆ ಅವನೆಲ್ಲ ಹೋದ? ಅವನೇ ತಾನೇ ಕ್ಯಾಂಡಿಡೇಟ್. ಯಾರಿಗ ಗೊತ್ತು, ಇಲ್ಲ ಎಲೆಕ್ಷನ್ ಅನ್ಕೊಂಡ್ ತಿರ್ಗಾಡ್ತಾ ಇರ್ತಾನೆ. ಇನ್ನೇನ್ ಮಾಡ್ತಾನೆ? ಅವನಾ ಪಿಕ್ನಿಕ್ ಹೋಗಕ್ಕೆ ಕಾಸು ಸಂಪಾದನೆ ಮಾಡ್ತಾನ ಕಣ. ಅಲ್ಲಿ ನಿಮ್ಗೋಸ್ಕರ ಎಲ್ಲರೂ ಕಾಯ್ಕೊಂಡು ಕೂತಿದಾರಲ್ಲಿ. ಹಾ, ಟೂರ್ಗೆ ಹೋಗೋದಿಕ್ಕೆ ಅವ್ನ ಕಾಸನ್ನ ಹೆಂಗಾದ್ರು ಮಾಡ್ತಂದು ಬಿಡ್ತಾನೆ. ಎಲ್ಲರೂ ಗಮನಿಸಿ, ಈ ವರ್ಷದ ಸ್ಕೂಲ್ ಲೀಡರ್ ಅನ್ನು ಆಯ್ಕೆ ಮಾಡಲಾಗಿದೆ. ಅದು ಯಾರಂದ್ರೆ 10th ಬಿ ಸುಬೇರಿಯಾ. ಅವರ ಗೆಲುವನ್ನು ಸಂಭ್ರಮಿಸಿ. ಅಲ್ಲಿ ನೋಡ್ ಅವನು ಬರ್ತಿದ್ದಾನೆ. ಚಂದ್ರ ಹುಟ್ಟೋ ಸಮಯದಿ ಮೂಡಿದಂಥ ನಿನ್ನ ನಗೂ ಕಂಡು ಮನದಲ್ಲಿ ಪ್ರೀತಿ ಬಂತು, ಹೃದಯ ನಿನ್ನೆಡೆ ವಾಲಿತು, ಹೃದಯ ನಿನ್ನೆಡೆ ವಾಲಿತು. ನಿನ್ನ ನೆನೆದರೆ ನಿಲ್ಲದ ಕಚಗುಳಿ ಎದೆಯ ಒಳಗೆ ಚಿಲಿಪಿಲಿ, ನೀನು ಬರೆಯೋ ಕವಿತೆ ಸಾಲಲಿ ಬಿಡಿಸಿದೆ ರಂಗಾವಲಿ. ನಿನ್ನಯ ಪ್ರೀತಿ ಮಾತುಗಳೆಲ್ಲ ಹಬ್ಬದ ಮೆರವಣಿಗೆ ಕಣೆ, ನನಗುವಂಥದೆ ಭಾವನೆ. ಓ ನನಗೆ ನೀನು, ಓ ನಿನಗೆ ನಾನು, ಓ ಬಂತು ಹೃದಯ ನಿನ್ನೆಡೆ ವಾಲಿತು, ಹೃದಯ ನಿನ್ನೆಡೆ ವಾಲಿತು. ರಾತ್ರಿ ಕನಸಲ್ಲಿ ನೀನು ಬಂದು ಹೋದಾಗ ನನ್ನ ಅಂಗೈಲೇ ಕಂಡೆ ನಾನು ಆ ಸ್ವರ್ಗ. ನಿನ್ನ ಮೇಲಾಯ್ತು ನನಗೆ ಮೊದಲ ಜೊತೆ ತಾಳವಾಗಿ ನಿನ್ನಯ ಜೊತೆ ಇರುವೆ ಹೇಗೆ, ನಾವು ತೇಲುವ ಪ್ರೇಮ ಕಡಲಲ್ಲಿ ನಿನ್ನ ಹಾಡಿನ ಸಾಲಿಗೆ
ಇದು ನನ್ನ ಫಸ್ಟ್ ಲವ್ ಲೆಟ್ರು. ಇದರಲ್ಲಿ ಏನಾದ್ರು ತಪ್ಪಿದ್ರೆ ರೆಡ್ ಪೆನ್ ಇಂದ ಅಂಡರ್ಲೈನ್ ಮಾಡು. ಅಮ್ಮ ಏನಪ್ಪ ಹಿಂಗ್ ಹೊಡೆದೋದು? ಇದು ಬರ್ತಾ ಬರ್ತಾ ಜಾಸ್ತಿ ಆಯ್ತು ಕಣಿ. ಏನಾದ್ರೂ ಮಾಡ್ಬೇಕು ನಿಮ್ಗೆ. ಥ್ಯಾಂಕ್ ಯು. ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ಈಶ್ವರ ಅಲ್ಲ ತೇರೇ ನಾಮ ಸಬ್ಕೋ ಸನ್ಮತಿ ದೇ ಭಗವಾನ್. ನೀನು ಆ ಗಂಜಿ ಕುಡ್ದು ಮಾವಿನಕಾಯಿ ಉಪ್ಪಿನಕಾಯಿನ ನೆಕ್ತಾ ಇರು. ಇಲ್ ನೋಡು,
ಬರೀ ರೊಮ್ಯಾಂಟಿಕ್ ಹೀರೋ ಅಲ್ಲ, ಹೋಲ್ಸೇಲ್ ಸೂಪರ್ ಮಾರ್ಕೆಟ್. ಆಯ್ತು ಬಿಡ, ನಮ್ಮ ಹೀರೋ ಬಗ್ಗೆ ಮಾತಾಡ್ಬೇಡ. ಹೊಡ್ತಾ ಕೊಡ್ತೀನಿ ಅಷ್ಟೇ ನಿಂಗೆ. ಯಾಕೋ ನಾನು ತಳ್ಳೆ, ಯಾಕೋ ಈ ತರ ಮಾಡ್ದೆ? ಸಾರಿ ವಿನೀತಾ, ನಾನೇ ಬೇಕಾದ್ರೆ ವಾಶ್ ಮಾಡಿ ತಂದ್ಕೊಡ್ತೀನಿ ಕೊಡು, ಓಕೆನಾ? ಬಾಯಿ ಮುಚ್ಚು, ನೀನೇನು ವಾಶ್ ಮಾಡ್ಬೇಕಾಗಿಲ್ಲ, ನಿನ್ನ ಹೆಂಡತಿಗೆ ಹೋಗಿ ವಾಶ್ ಮಾಡಿಕೊಡು. ನಾನು ಹೇಗೆ ಈವ್ನಿಂಗ್ವರೆಗೂ ಇದೇ ಡ್ರೆಸ್ಸಲ್ಲಿ ಇರೋದು ದೇವ್ರೇ? ಪರವಾಗಿಲ್ಲ ಬಿಡೇ. ಹಾಂ, ಇವಾಗ ಕರೆಕ್ಟ್ ಆಯಿತು, ಮಗಕ್ಕೆ ಪೇಂಟ್ ಹೊಡೆದಂಗಾಗಿದೆ. ನೀನ್ ಟೆನ್ಷನ್ ಆಗ್ಬಿಡ ವಿನೀತಾ, ಬ್ರೇಕ್ ಬಿಟ್ಟಾಗ ಹೋಗಿ ವಾಶ್ ಮಾಡೋಣ. ತಪ್ಪೇನಿಲ್ಲ, ತಳ್ಳ ಅದಕ್ಕೆ ಹಿಂಗಾಯ್ತಷ್ಟೇ. ಸಾರಿ. ಅದೇನದು ಮುಟ್ಕೊಂಡು ತೊಡೆ ಮೇಲೆ ಕುತ್ಕೊಳ್ಳೋದಲ್ವಾ ಸರ್? ಅದು ಇಂಕು ಶರ್ಟು, ಅದು ಏನಾಯ್ತು ಅಂದ್ರೆ ಅದು ಅದು ಅದೇನಂದ್ರೆ ಇದೇ ಎಲ್ಲರಿಗೂ ಲಾಸ್ಟ್ ವಾರ್ನಿಂಗ್, ಗೊತ್ತಾಯ್ತಾ? ಕ್ಲಾಸಲ್ಲಿ ಯಾರು ಯುರೋಪಿಯನ್ ಬಳಸಬಾರ್ದು, ಎಲ್ಲರಿಗೂ ಅರ್ಥ ಆಯ್ತು ತಾನೆ? ಇನ್ಮೇಲೆ ಕ್ಲಾಸಲ್ಲಿ ಯಾರು ಬಳಸಬಾರ್ದು, ಗೊತ್ತಾಯ್ತು ತಾನೆ? ಎಸ್ ಸರ್. ಲಾಸ್ಟ್ ಪೀರಿಯಡಲ್ಲಿ ಪಾಠ ಎಲ್ಲಿಗೆ ನಿಲ್ಸಿದ್ವಿ ಶ್ರೀಜು, ನೀನು ಹೇಳು. ನಂಗೆ ನೆನಪಿಲ್ಲ ಸರ್. ಮತ್ತೆ ಏನಕ್ಕೋ ಬರ್ತೀಯಾ? ಒಂದು ಕತೆ ಅರ್ಥನೂ ಗೊತ್ತಾಗ್ಲಿಲ್ಲ ಅಂದ್ರೆ ಫಿರೋಸ್, ನೀನು ಹೇಳು. ಅದು ಫಾತಿಮಾ ಕುರಿ ಮರಿ ಹಾಕಿದೆ. ಕೂತ್ಕೊಳ, ಒಬ್ರಿಗೂ ಬುದ್ಧಿ ಇಲ್ಲ. ಯಾರೋ ಅದು ಇಲ್ಲಿ ಇವನೇ ಸರ್. ಸ್ಟ್ಯಾಂಡ್ ಅಪ್. ಏನು ಮಿಮಿಕ್ರಿನ? ಅದನ್ನೆಲ್ಲ ಸ್ಟೇಜಲ್ಲಿ ಇಟ್ಕೊಳ್ಳಿ, ಕ್ಲಾಸಲ್ಲಿ ಬೇಡ. ನಾಟ ಕಣೋ? ಇಲ್ಲ ಸರ್, ಕುರಿ ಡಿಲಿವರಿ ಮಾಡ್ಬೇಕಾದ್ರೆ ಸೌಂಡ್ ಬೇಕಲ್ವಾ, ಅದಕ್ಕೆ ಅಂತ. ಅದಕ್ಕೆ ಅದಕ್ಕೆ ಎಫೆಕ್ಟ್ ಕೊಡ್ತಾ ಇದ್ದೆ ಸರ್. ಈ ಎಫೆಕ್ಟ್ ಎಕ್ಸಾಮ್ ಅಲ್ಲಿ ಬರೆಯೋ, ಇಲ್ಲ ಅಂದ್ರೆ ನನ್ನ ಸೈಡ್ ಎಫೆಕ್ಟ್ ತೋರಿಸ್ಬಿಡ್ತೀನಿ ನಿನಗೆ. ಸರಿ ಸರ್. ಇದನ್ನೆಲ್ಲ ಆಟ ಮಾಡ್ಕೊಂಡಿದ್ದಾರೆ. ಸಾವಿರ ಆದ್ಮೇಲೆ ನೋಡ್ಕೊಳ್ಳೋಣ, ತಗೋ ಇಡ್ಕೋ. ಏಯ್, ಬೇಡ ಅಂದ್ರೆ ಕೊಡಿಲಿ. ಗುಡ್ ಮಾರ್ನಿಂಗ್ ಟೀಚರ್. ಎಸ್, ಗುಡ್ ಮಾರ್ನಿಂಗ್. ಸಿಟ್ ಡೌನ್, ಸಿಟ್ ಡೌನ್. ನಿನಗೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ, ಏನು ಇಲ್ಲ ಟೀಚರ್. ಒಂದ್ ಕಡೆ ಕುತ್ಕೊಳ್ಳಕ್ಕೇನು? ಆದಷ್ಟು ಬೇಗ ಎಕ್ಸಾಮ್ ಬರ್ತಿದೆ, ಆಟ ಆಡೋದನ್ನೆಲ್ಲ ಸ್ವಲ್ಪ ನಿಲ್ಲಿಸಿ ರಾತ್ರಿ ಬೇಗ ಮಲ್ಕೊಳ್ಳಿ, ಮತ್ತೆ ಬೆಳಿಗ್ಗೆ 5:30 ಅಲಾರಾಮ್ ಇಟ್ಕೊಂಡು ಬೇಗ ಎದ್ದೇಳಿ. ಅಷ್ಟು ಬೇಗ ಎದ್ದು ಏನು ಮಾಡಬೇಕಿದೆ ಮೇಡಮ್? ಹಾಂ, ರಾಜ್ಕುಮಾರ ಪಾಪ ಇಲ್ಲಿ, ಬಾಕಂದ ಇಲ್ಲಿ, ಸೈಡ್ಗೆ ಹೋಗೋ ಗೂಬೆ. ಬರ್ತಾ ಫಿಸಿಕ್ಸ್ ಪೇಪರ್ ತಗೊಂಡು ಬಾ. ಸರಿ ಟೀಚರ್. ತಗೊಳ್ಳಿ ಟೀಚರ್. ಈ 28ನೇ ಕ್ವಶನ್ಗೆ ಏನು ಆನ್ಸರ್ ಮಾಡಿದ್ಯಾ ಅಂತ ಎಲ್ಲರ ಮುಂದೆ ಜೋರಾಗಿ ಓದು ಇವಾಗ. ಅಯ್ಯಯ್ಯೋ, ಎಲ್ಲರ ಮುಂದೆನಾ? ಅದು ನೀವೇನು ಕ್ವಶನ್ ಹೇಳಿದ್ರಿ? ಆ ಕ್ವಶನ್ನ ನಾನು ಹೇಳ್ತೀನಿ. ಎಕ್ಸ್ರೇ ಅಂದ್ರೆ ಏನು, ಅದನ್ನ ಯಾರ್ ಕಂಡು ಹಿಡಿದ್ರು? ಅದೊಂದು ತುಂಬಾ ದೊಡ್ಡ ರೋಗ, ಅದ್ ಬಂದ್ರೆ ಯಾರು ಬದುಕಿರೋದಕ್ಕೆ ಆಗೋದಿಲ್ಲ. ಹೇಳ್ಬೇಕಂದ್ರೆ ಜೀವ ತೆಗೆಯ ರೋಗ ಅಂತ ಒಂದೇ ಮಾತಲ್ಲಿ ಹೇಳ್ಬಹುದು. ಅದು ತುಂಬಾ ವಿಚಿತ್ರವಾದಂತ ಕಾಯಿಲೆ ಆಕ್ಚುಲಿ. ಕೊಡಿಲ್ಲ ಅದನ್ನ. ಇದು ಮಾತ್ರ ಅಲ್ಲ, ಇನ್ನೊಂದು ವೆರೈಟಿ ಕೂಡ ಇದೆ, ಅದನ್ನ ನಾನೇ ಓದ್ತೀನಿ. ಒಂದು ಜಾಗದಲ್ಲಿ ಕರೆಂಟ್ ಯೂಸ್ ಮಾಡಿ ಬಿಸಿ ಮಾಡ್ಬೇಕಾದ್ರೆ ಆ ಜಾಗದಲ್ಲಿರೋ ಸರ್ಫೇಸು ಮಳೆಲ್ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಈ ಪ್ರೋಗ್ರಾಮ್ನೇನೆ ಧರ್ಮೋಯಾನಿಕ್ ಪ್ರೋಗ್ರಾಮ್ ಅಂತ ಕರೀತಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂತ? ಹಾಕುತ್ಕೋಗೋ. ಎಲ್ಲರ ಮುಂದೆ ಅವಮಾನ ಆಗೋಯ್ತಲ್ಲಪ್ಪ, ಏ ಜರ್ಗಲೆ. ಜ್ವರಿಯಾ? ಪ್ಲೀಸ್ ಕಮ್. ಏನ್ ಟೀಚರ್, ಇದನ್ನ ತಗೊಂಡೋಗಿ ಸ್ಟಾಫ್ ರೂಮಲ್ಲಿ ಇಟ್ಬಿಡು. ಅದಾದ್ಮೇಲೆ ಆ ಜಾಗಕ್ಕೆ ಅಬುಬಕ್ಕರ್ ಎಂಬುವನು ನೀಟಾಗಿ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ತಲೆ ಬಾಚಿಕೊಂಡು ಒಳ್ಳೆ ಚಪ್ಪಲಿ ಹಾಕೊಂಡು ಬಂದ, ಗೊತ್ತಾಯ್ತಾ? ಅಬುಬಕ್ಕರ್ ಯಾವಾಗಲೂ ಒಳ್ಳೆ ಪ್ರಾಯದವನು, ಅವನ ಬಗ್ಗೆ ಎಲ್ಲರೂ ಮಾತಾಡ್ತಾನೆ ಇರ್ತಾರೆ. ಪ್ರತಿದಿನ ಎರಡು ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಶುದ್ಧವಾಗಿ ಇರ್ತಾನೆ, ಎಲ್ಲರಿಗೂ ಗೊತ್ತಾಯ್ತಾ? ಅವನ ಹಾಗೆಯೇ ಅವನ ಸುತ್ತ ವಾತಾವರಣವೂ ಹಾಗೆ ಇಟ್ಕೊಂಡಿರ್ತಾನೆ. ಮುಖ್ಯವಾದ ವಿಷಯ ಏನಂದ್ರೆ ಅವನು ಯಾರ ಬಗ್ಗೆನೂ ಯಾವ ಚಿಂತನೂ ಮಾಡಲಿಲ್ಲ. ಸರ್, ಇವನು ಸುಸುಕೋಬೇಕಂತೆ. ಯಾಕಪ್ಪ, ಅದನ್ನ ನಿಮ್ಗೆ ಸರ್ ಹೇಳಕ್ಕಾಗಲ್ವಾ? ಹಾಗೆಲ್ಲ ಏನಿಲ್ಲ ಸರ್, ಅದು ಸುಸು ವಿಷಯ ಅಲ್ವಾ? ಸ್ಕೂಲಿಗೆ ಬರೋಕ್ಕಿಂತ ಮುಂಚೆನೆ ಮುಗಿಸ್ಕೋಬೇಕಲ್ವಾ?
ಫಸ್ಟ್ ಪೀರಿಯಡ್ ಅಲ್ಲೇ ಬ್ರೇಕ್ ಹೇಳ್ತಿದ್ದೀರಾ? ಸುಳ್ಳು ಹೇಳ್ಬಿಟ್ಟು ಯಾರು ನನ್ನ ಏಮಾರ್ಸಕ್ ಆಗೋದಿಲ್ಲ. ಮತ್ತೆ ನಾವು ಎಲ್ಲಿ ನಿಲ್ಸಿದ್ವಿ? ಮಿಸ್ ಆಗೋಯ್ತು ಕಣ. ತನ್ನ ಮನೆಯಲ್ಲಿ ರಾಜನ ಹಾಗೆ ಆದ್ರೆ ಯಾರೂ ಇಲ್ದೇನೆ ಒಂಟಿಯಾಗಿ ಜೀವನ ಮಾಡ್ಕೊಂಡು ಬಂದ ಅಬೂಬಕರ್. ಒಂದು ದಿನ ಏನಾಯ್ತು ಅಂತಂದ್ರೆ, ತಗೊಳ್ಳಿ, ಸ್ಟೂಡೆಂಟ್ ಜೋಬಿ ಜೇಕಬ್ನ 6ನೇ ವರ್ಷದ ನೆನಪಿಗಾಗಿ ಏರ್ಪಾಡು ಮಾಡಿರೋ ರ್ಯಾಲಿಗಾಗಿ ಯಾರೆಲ್ಲ ಹೆಸರು ಕೊಡಬೇಕು ಅಂತಿದ್ದೀರೋ ಅವರೆಲ್ಲ ಧಾರಾಳವಾಗಿ ಕೊಡಬಹುದು. ಅದೂ ಅಲ್ಲದೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಯಸುವವರು ಈಗಲೇ ನೇರವಾಗಿ ಗ್ರೌಂಡ್ಗೆ ಬನ್ನಿ. ಹೆಡ್ ಮಾಸ್ಟರ್ ಹೇಳಿದರೆ ಕಣ್ರೋ, ಹಾಂ, ಇದರಲ್ಲಿ ಭಾಗವಹಿಸೋದಕ್ಕೆ ಯಾರಿಗಾದರೂ ಇಷ್ಟ ಇದೆಯಾ? ಧಾರಾಳವಾಗಿ ಹೊರಗಡೆ ಹೋಗಿ. ಹ್ಞೂ, ಹೋಗಿ. ಸರಿ ಸರಿ, ನಂಗೆ ಅರ್ಥ ಆಯ್ತು ಬಿಡು. ಸರಿ ಸರಿ, ಕಿಂಡಲ್ ಮಾಡ್ಬೇಡ. ಬಾಬಾ ಹೋಗೋಣ. ನೀನೇನು ಅಲ್ಲಾಡ್ಸ್ಕೊಂಡ್ ಬರ್ತಿದ್ಯಾ? ನಾನು ಆಚೆ ಹೋಗಿ. ನಾ ಪಾರ್ಟಿ ಅಲ್ವಲ್ಲ, ಪಾರ್ಟಿನ ಪ್ರೀತಿಗೆ ಪಾರ್ಟಿನೂ ಇಲ್ಲ, ಏನೂ ಇಲ್ಲ ಕಣ. ಪಾರ್ಟಿನೂ ಇಲ್ಲ, ಊಟನೂ ಇಲ್ಲ, ಕೂಲ್ ಡ್ರಿಂಕ್ಸು ಇಲ್ಲ, ನಂಗೆ ಹೊಟ್ಟೆ ಹಸಿತೈತೆ ಅಮ್ಮ. ಓ ಹೌದಾ, ನೀನು ಅಲ್ಲೇ ಕೂತ್ಕೋ. ಏಯ್ ಬಾಯಿ, ಚೇಲ್ ಕೇಳಿಸ್ಕೊಳೆ. ಏನು, ನೀನು ಟಿಫಿನ್ ತಗೊಂಬಂದಿದ್ಯಾ? ಅದು ಅವಳಿಗೆ ಗೊತ್ತಾಗ್ದಿರಂಗೆ ನಂಗೆ ತಿನ್ಕೊತೀನಿ. ಅದ್ರಲ್ಲಿ ಆಮ್ಲೆಟ್ ಇದೆ ಅಲ್ವಾ? ಅದು ನಿನಗೆ ಹೇಗೆ ಗೊತ್ತಾಯ್ತು? ನಾನು ಅದನ್ನು ಓಪನ್ ಮಾಡಿ ನೋಡಿದೆ. ಸರಿಯಾಗಿ ತಿಂಡಿ ಪೋತ ನೀನು, ತಿಂದು ಸಾಯಿ. ಆಮೇಲೆ ಆ ಟಿಫನ್ ಬಾಕ್ಸ್ನ ಸರಿಯಾಗಿ ತೊಳೆದು ಮನೆಗೆ ತಂದುಕೊಡು, ಸರಿನಾ? ಅಷ್ಟೇ ತಾನೇ, ನಾನೇ ಮನೆಗೆ ತಂದು ಕೊಡ್ತೀನಿ ಬಿಡು. ಆಹಾ, ಸಖತ್ತಾಗಿರುತ್ತೆ. ಹೇಳು, ಕಾಸು ಎಷ್ಟು ಇಟ್ಟಿದ್ಯಾ? ಕಾಸು ಇಲ್ವಾ? ಕ್ಲಾಸ್ಗೆ ಹೋಗು. ಏನೋ ಈ ಕಡೆ ಗಿಚ್ತಿದ್ಯಾ? ಏಯ್ ನೋಡೋ ಈ ಕಡೆ ಇವ್ರನ್ನ. ಏಯ್ ಕೊಡ, ಕೊಡ ಇಲ್ಲಿ, ಕೊಡ ಇಲ್ಲಿ. ಆಯ್ತು ಕೊಡೋ ಇಲ್ಲಿ, ಹೋಗ. ಆಯ್ತು ಹೋಗ. ಲೋ ಜಯಂತ್, ಲೋ ಏಟ್ ಸ್ಟ್ಯಾಂಡರ್ಡ್ ಯಾವ ಸೆಕ್ಷನ್? ಅದು ಏರ್ತ್ ಡಿ. ಓ, ನಮ್ ಜೋಸೆಫ್ ಸರ್ ಕ್ಲಾಸ್. ನೀವು ಹೌದು, ಸರಿಯಾಗಿ ಹಾಕೊಂಡು ಹೋಗ್ತಾ ಇರ್ಬೇಕಲ್ಲ. ಹ್ಮ್, ಹೌದು ಹೌದು. ಹಾ ಸರಿ, ಸ್ಕೂಲ್ ಹೆಂಗಿದೆ, ಇಷ್ಟ ಆಯ್ತಾ ನಿನಗೆ? ಹಾ ಪರವಾಗಿಲ್ಲ. ಹಾ, ಇವತ್ತೊಂದು ಚಿಕ್ಕ ಸ್ಟ್ರೈಕ್ ಇತ್ತು, ಅದಕ್ಕೆ ಮ್ಯಾಕ್ಸ್ ಕ್ಲಾಸ್ನ ಬಂಕ್ ಹಾಕಿದ್ದೀವಿ. ಹ್ಮ್ ಸರಿ. ಮತ್ತೆ ಹಾ, ನಿಂಗೆ ಇಲ್ಲಿರೋರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಲ? ಅಲ್ಲಿ ನೋಡು, ಅಲ್ಲಿ ನಿಂತಿದ್ದಾರಲ್ಲ, ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರು ನೀನು. ಅವ್ರ ಕಣ್ಣಿಗೇನಾದ್ರು ಕಾಣಿಸ್ಕೊಂಡು ನಿನ್ನ ಹತ್ರ ಇರೋ ದುಡ್ಡೆಲ್ಲ. ಹೌದೌದು, ಸ್ವಲ್ಪ ಜಾಗ್ರತೆಯಿಂದ ಅಷ್ಟೇ. ಅಲ್ಲಿ ಮಧ್ಯದಲ್ಲಿ ಒಬ್ಬ ಉದ್ದುಕ್ ಅವನಲ್ಲ, ಅವನ ಹೆಸರು ಋಷಿ. ಆ ಗ್ರೂಪಲ್ಲಿ ಅವನೊಬ್ಬನೇ ಎಲ್ಲರಿಗೂ ಹೆಲ್ಪ್ ಮಾಡೋದು. ಇಡೀ ಸ್ಕೂಲಲ್ಲಿ ಹೆಲ್ಪ್ ಮಾಡೋ ವ್ಯಕ್ತಿ ಅಂದರೆ ಎಲ್ಲರೂ ಅವನ ಹೆಸರೇ ಹೇಳೋದು. ಏನೇ, ನಾವು 3 ಜನ ಇಲ್ಲಿ ನಿಂತಿದ್ರು ನೋಡ್ದಿರೋ ಹೋಗ್ತಾ ಇದ್ದೀರಾ? ನಾನು ಯಾಕೆ ನೋಡಬೇಕು? ಸಾಕು ಸಾಕು, ನಿಮ್ಮ ಕೈಯಲ್ಲಿ ಏನಿದೆ ಅಂತ ತೋರಿಸು. ಅದು ಚಾಕ್ಲೇಟ್. ಈ ಕಡೆ ಕೊಡಿಲಿ, ಮಿಕ್ಕಿದ್ದು ನಾನು ತಿಂತೀನಿ. ಅಲ್ಲಿ ಅಕ್ಕಿ ಮೂಟೆ ಥರ ಉಳ್ಕೊಂಬರ್ತಾವ ನೋಡು, ಅವನು ದೊಡ್ಡ ಕೋತ್ ನನ್ನ ಮಗ. ಅವನು ಹೆಂಗೋ ನೋಡು, ಡಿಸೈನ್ ಡಿಸೈನ್ ಆಗಿ. ಆ ಮೊಟ್ಟೆನೇ ಬ್ಯಾಕ್ ಬೆಂಚ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟು. ಅವನ ಕೈಲಿ ಏನಿದೆ ಅಂತ ಗೊತ್ತಾ ನಿಮಗೆ? ಅದ್ರಲ್ಲಂಥದ್ದು ಏನಿರಲ್ಲ, ಯಾರ್ದು ಊಟ ಅನ್ನೋದು ಕತ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತು ಅಲ್ಲಿ ಬರ್ತಾ ಇದ್ದ ನೋಡು, ಅವನು ವಿಜಯ್ ಮತ್ತು ರಾಜೇಶ್. ಅವರೇನು ಅಷ್ಟೊಂದು ತೊಂದರೆ ಕೊಡಲ್ಲ. ಹಾಂ, ಆಮೇಲೆ ಅಲ್ಲಿ ಡೌನಲ್ಲಿ ನೋಡು, ಅವನೇ ಫಿರೋಜ್. ತಮ್ಮ, ಅವನಿಂದ ಮಾಮ ಇದ ಅಂತ ಕರೆಯೋಕೆ ತಯಾರಾಗ್ತವನೆ. ಏನಂದೆ? ಅದೇನು ಗೊತ್ತೇನೋ, ಅವನು ನಿಮ್ಮ ಅಕ್ಕನ ತುಂಬ ಲವ್ ಮಾಡ್ತವನೆ. ಏ ಸುಳ್ಳು ಹೇಳ್ಬೇಡ ನೀನು. ಸೊ ಕೋಪ ಮಾಡ್ಕೋಬೇಕು, ಅವನಿಗೆ ಅಷ್ಟೊಂದೆಲ್ಲ ಧೈರ್ಯ ಇಲ್ಲ. ನಿನ್ನ ಕೊನೆಗೆ ಬಾಮಯ್ದ ಅಂತ ಕರೆದು ನಾನೇ, ಆ ಸ್ಥಾನ ನಂದೇನೆ. ಹಾಂ, ಅದೆಲ್ಲ ಕೊನೆಗೆ ಹೇಳ್ತೀನಿ. ಸರಿ ಬಾ, ನಾವು ಹೋಗ್ಬಿಟ್ಟು ಜ್ಯೂಸ್ ಏನಾದ್ರೂ ಕುಡ್ಕೊಂಬರೋಣ. ಬಾ, ಚಿಕ್ಕ ಹುಡುಗ ಅಲ್ವಾ, ಹಸಿವಾಗ್ತಾ ಇರುತ್ತೆ, ಬಾ ಹೋಗೋಣ. ನಾವಿಬ್ರು ಮಾತಾಡೋದನ್ನ ಯಾರೋ ನೋಡ್ಬಿಟ್ಟು ನಮ್ಮ ಅಪ್ಪನ ಹತ್ರ ಹೇಳಿದ್ದಾರೆ. ಅಪ್ಪ ಅಮ್ಮನ ಹತ್ರ ಹೇಳ್ತಿದ್ರು, ಅದನ್ನ ನಾನು ಕೇಳಿಸ್ಕೊಂಡೆ. ಅದನ್ನೆಲ್ಲ ಕೇಳಿಸ್ಕೊಂಡು ನನಗೆ ತುಂಬಾ ಭಯ ಆಗ್ತಿದೆ ಫಿರೋಸ್. ಯಾಕೆ ಹೆದರ್ಕೋತೀಯ? ಹೇಗೋ ಒಂದಿನ ಇದು ಗೊತ್ತಾಗಲೇಬೇಕು. ಅದು ಬೇಗ ಗೊತ್ತಾದರೆ ಒಂದು ತಲೆನೋವು ತಪ್ಪಿತು ಅಂತ ತಿಳ್ಕೊಳ್ಳೋದಷ್ಟೇ. ಇನ್ಮೇಲೆ ನಾವು ಸ್ವಲ್ಪ ಕಂಟ್ರೋಲಲ್ಲಿರೋಣ, ಆದರೆ ನಮ್ಮ ಮನಸ್ಸನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೋಬೇಕು. ಏನೋ ತಮ್ಮ, ಕ್ಲಾಸ್ಗೆ ಹೋಗೋದು ಬಿಟ್ಟು ಇಲ್ಲೇ ನಾವು ಬರೀತಾ ಇದೆಯಾ? ಸರಿ ಸರಿ, ನೀನು ಕೆಲಸ ನೋಡ್ಕೊಂಡು ಹೋಗು. ಸರಿ ಸರಿ, ಬರ್ಕೋ. ಮಾಸ್ಟರ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಒಂದು ನಿಮಿಷ, ನೀವೆಲ್ಲ ಕ್ಲಾಸ್ಗೆ ಹೋಗಿ. ಹೊರಡಿ ಹೊರಡಿ. ಏನಪ್ಪ ಇವನು ಹಾಕ್ಕೊಡಂಗಿದಾನಲ್ಲ? ಅದು ಗ್ರೂಪ್ ಸ್ಟಡೀಸ್ ಮಾಡ್ತಾರೋ ಮಕ್ಕಳು ಒಳ್ಳೆ ರೀತಿಯಲ್ಲೇ ಇರಬೇಕು, ಆದರೆ ಗರ್ಲ್ಸ್ ವಿಷಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಆಚೆಯಿಂದ ನೋಡೋರಿಗೆ ಅದು ಸರಿ ಕಾಣೋದಿಲ್ಲ, ಮಕ್ಕಳಿಗೇನು ಗೊತ್ತಾಗಲ್ಲ ಚಿಕ್ಕವರು. ಲೈ, ಇದನ್ನ ಇಲ್ಲಿಡ್ಬೇಕು. ಏ, ನಿನ್ಗೆ ಆಟ ಆಡೋದಕ್ಕೆ ಬರಲ್ಲ, ನೀನು ಯಾವುದ್ಯಾವುದೋ ನಡೆಸ್ತಿದ್ಯಾ.
ಇಲ್ಲಿಡೋ ಅದನ್ನ. ಲೋ ಏನೋ ನೀನು ಸುಮ್ನೆ. ಅಲ್ಲಿ ನಿಮ್ ಹುಡುಗಿಯವ್ರ ಅಪ್ಪ ಬಂದ್ರು ಆಫೀಸ್ ಹತ್ರ ಅವ್ರೆ. ಬರೋ 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 ಬಂದ್ರು ಬಂದ್ರು ಅತ್ತೋ. ಏ ತಳ್ಬೇಡ ಮೆತ್ಕೆ ಮೆತ್ಕೆ. ಅದಕ್ಕೆ ಸರ್ ನಾನು ನಿಮ್ಗೆ ಹೇಳಿದ್ದು ಹುಷಾರಾಗಿರಿ ಅಂತ. ಹಿಂದ್ಗಡೆನಾ? ಏನದಲ್ಲಿ ಎಲ್ಲಿ ಹಿಂದ್ಗಡೆನಾ? ಏನ್ ಬರ್ತಿದ್ಯಾ ಇದ್ರಲ್ಲಿ? ನನಗೆ ಗೊತ್ತಿಲ್ಲ ಸರ್. ನೀವೆಲ್ಲ ಕ್ಲಾಸಿಗೆ ಹೋಗಿ, ಅದೆಲ್ಲ ನಾವು ನೋಡ್ಕೋತೀವಿ. ನೋಡೋದಕ್ಕೆ ಆಫೀಸರ್ ತರನೇ ಇದ್ದಾರೆ. ಹಂಗೆಲ್ಲ ಏನು ಅನ್ಸಲ್ಲ, ನೋಡಿದ್ರೆ ಗೊತ್ತಾಗಲ್ವಾ ಬೋರ್ ಪಾರ್ಟಿ ಅಂತ. ಹೋಗೋ ಮಾವ. ಹಿಂಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅನಿಸುತ್ತೆ. ಇಲ್ಲಾಂದರೆ ಈ ಥರ ಬೆಳಗ್ಗೆ ಬೆಳಗ್ಗೆನೆ ಬಂದು ಮಾತಾಡಲ್ವಲ್ಲ. ನೀವೇನು ಚಿಂತೆ ಮಾಡಬೇಡಿ, ನಾವೆಲ್ಲ ನೋಡ್ಕೋತೀವಿ. ಓಕೆ ಮಾಸ್ಟರ್. ಫೆರೋಸ್ಗೆ ಬರೀ ಹಾಡಾಡೋದು ಚಿತ್ರ ಬಿಡಿಸೋದು ಮಾತ್ರ ಅಲ್ಲ, ಶಿಲೆ ಕತ್ತೋದು ಗೊತ್ತು. ಏನು ಶಿಲೆನಾ? ಹಾಂ, ಫಿರೋಸ್ಗೇನೋ ಅವಾರ್ಡ್ ಸಿಕ್ತಂತೆ ನಾನು ಕೇಳ್ಪಟ್ಟೆ. ಲೇ ಬುದ್ಧಿ ಇಲ್ದಿರ ಇರೋರೆ, ಅದು ಬೇರೆ ಏನೋ ಅವಾರ್ಡು. ಇವರೆಲ್ಲ ಮಾತಾಡೋದು ನೋಡು. ನೀ ಇದನ್ನೆಲ್ಲ ನೋಡ್ಲಿಲ್ವಾ? ನೋಡಿದ್ದೀನಿ. ಸರಿ ಹೇಳು, ಅದೆಲ್ಲಿದೆ? ಅದು ಬಂದು ಬಸ್ ಸ್ಟ್ಯಾಂಡ್ ಹತ್ರ. ಏನಾಯ್ತು ಗಾಡಿಗೆ? ಸ್ವಲ್ಪ ಸೈಡ್ ಬಿಡು. ಹಾಂ ಬಿಡು, ದುಡ್ಡು ಕೊಡದೆ ಯಾರು ಹೋಗಬಾರ್ದು. ಹಾಂ ಬಿಡು ಕೊಡಿ. ಮಕ್ಕಳೇ ಚಿಲ್ಲರೆ ಇದೆಯಾ? ಎಷ್ಟೊತ್ತ ಮಾಡ್ತೀಯಲ್ಲ, ಬೇಗ ಬಾರ. ಮೇಸ್ಟ್ರಿ ಇವತ್ತು ಬಂದಿರ್ತಾರ? ನಿಂದು ಬೇರೆ, ನಾನೇ ಹೋಮ್ವರ್ಕ್ ಬರ್ದಿಲ್ಲ ಅಂತ ಟೆನ್ಷನಲ್ಲಿದ್ದೀನಿ. ಇಲ್ಲಾಂದ್ರೆ ಮಾತ್ರ ನಾವು ಹೋಮ್ವರ್ಕ್ ಬರೆದು ದಬಾಕ್ ಬಿಡ್ತೀವಿ. ನೀನ್ ಬಿಡಪ್ಪ, ಹೆಂಗೋ ತಪ್ಪಿಸ್ಕೊಂಡ್ಬಿಡ್ತೀಯ ನಮ್ಮ ಕತೆ ಹೇಳು. ಸರ್ ಸರ್, ವಿಮಾನ, ಈ ವಿಮಾನ ಯಾವ್ದಕ್ಕೆ ಸಾಮಾನು? ಸಾಮಾನ ಅಲ್ಲ ಕಣೋ, ಸಮಾನ. ಸಾಮಾನ ಏನೋ ಒಂದು, ನಿನ್ಗೆ ಅರ್ಥ ಆಯ್ತಲ್ವಾ? ಹಾಂ, ಹೋಗಿ ನೋಡು ಸರ್ ಇದಾರ ಅಂತ. ಸರ್ ಇದಾರ ಅಂತ ನೋಡು, ನೀನೇ ಹೋಗಿ ನೋಡು. ಹೋಗು. ಆ ಮೇಸ್ಟ್ರು ಇಲ್ಲಿ ಬಂದರೆ ಏನು ಮಾಡ್ತೀಯ? ಬಂದರೆ ಏನಂತೆ, ಬಿಡೋರು ಯಾರು ಎದ್ರುಕೋತಾರೆ. ಸರಿ, ನೀನು ಇಲ್ಲೇ ಇರು, ನಾನು ಹೋಗ್ತೀನಿ. ಕ್ಲಾಸ್ಗೆ ಹೋಗೋ, ಇಲ್ಲೇನು ಮಾಡ್ತಿದ್ಯಾ? ಲೋ ನಿಂತ್ಕೊಳ್ಳು, ಸರ್ ಬಂದರು ಅಂತ ಹೇಳ್ಬೇಕು ತಾನೆ, ಹಂಗೆ ಹೊಡೋಗ್ತಾ ಇದೆಯಾ? ಇವ್ರಿಗೆಲ್ಲ ಮದುವೆ ಮಾಡಿಸ್ಕೊಟ್ರೆ ನಮಗೆ ಕೊಡಬೇಕಾಗಿರೋ ಕಮಿಷನ್ನೇ ಕೊಟ್ಟಿಲ್ವಲ್ಲ ಇವರು. ಇವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಹಲೋ ಟೀಚರ್, ಹಲೋ, ಎಲ್ಲಿ ಅಂತ ಹುಡುಕ್ಲಪ್ಪ ಇವ್ರನ್ನ? ಟೀಚರ್, ಸಾರ ಕ್ಲಾಸಲ್ಲಿ ಇದ್ದಾರಾ? ಸ್ಕೂಲು ದೊಡ್ಡದಾಗೇ ಇದೆ, ಸಿಕ್ಕಾಪಟ್ಟೆ ಸಂಪಾದಿಸ್ತಿರ್ಬೋದು. ಈ ಕ್ಲಾಸಾ? ಇಲ್ಲಿ ಇವೆಲ್ಲ ಅಂದರೆ ಎಲೆಕ್ಷನ್ಗೆ 48 ಗಂಟೆ ಮುಂಚೆ ಇರ್ತಕ್ಕಂಥ ಕಾರಣ ಏನು ಅಂದರೆ, ಏನು ಕಾರಣ ಅಂದರೆ, ಸುಮ್ಮನೆ ಬಂದ್ಬಿಟ್ಟಲ್ಲ ಕೂತ್ಕೊಳ್ಳಿ. ಏನದು ಹೇಳಿ, ಏನ್ ರೀಸನ್ನು ಗೊತ್ತಿಲ್ವಾ? ಯಾವಾಗ್ಲೂ ಕಿಲ್ಲ ಕಿಲ್ಲ ಅಂತನ್ನೋಗೋ ನಮ್ಮ ಕ್ಲಾಸಿನ ಸುಂದರವಾದ ಹುಡುಗಿ ಇವತ್ತು ಅಂಗಡಿ ಹತ್ರ ಉಳಿಯಾದ ನೆಲ್ಲಿಕಾಯಿ ತಿಂತ ಇದ್ದಾಳೆ, ನೆಲ್ಲಿಕಾಯಿ ತಿಂತ ಇದ್ದಾಳೆ, ನೆಲ್ಲಿಕಾಯಿ ತಿಂತ ಇದ್ದಾಳೆ. ಇವಾಗ ನಮ್ಮ ಹೀರೋ, ನಮ್ಮ ಹೀರೋ. ಒಂದು ಸೋಡಾ ನೋಡಪ್ಪ, ಹಳೆ ಬಾಕಿ ಕೊಡು, ಆಮೇಲೆ ಬೇಕಿರೋದು ತಗೋ, ಆಮೇಲೆ ಸೋಡಾ ಕೊಡ್ತೀನಿ. ಹಂಗಂದ್ರೆ ನನಗೆ ಈಗ ಸೋಡಾ ಕೊಡಲ್ವಾ? ಇಲ್ಲ, ಸೋಡಾ ಕೊಡೋದಿಲ್ಲ. ಬಾಕಿ ಎಷ್ಟಿದೆ? 76 ರೂಪಾಯಿ 50 ಪೈಸ. 50 ಪೈಸ ಯಾವ ಲೆಕ್ಕ? ನಿನ್ನ ಲೆಕ್ಕ ಬರ್ದು ಬರ್ದು ಪೆನ್ನಲ್ಲಿ ಇರೋ ರಿಫಿಲ್ ಕಾಲೇ ಇತ್ತು, ಅದಕ್ಕೆ 50 ಪೈಸ. ನೀವು ತುಂಬ ಓವರ್ ಆಗಿ ಮಾತಾಡ್ತಾ ಇದ್ದೀರಾ. ಯಾವ ಹೊಸ ಹೊಸ ಸಾಲನೆಲ್ಲ ಹೇಳ್ತಾ ಇದ್ದೀರಿ? ದುಡ್ಡು ಸಿಕ್ಕಿದ್ಮೇಲೆ ಕೊಡ್ತೀನಿ. ನೀನು ದುಡ್ಡು ಕೊಟ್ಟರೆ ಮಾತ್ರ ನಾನು ನಿನಗೆ ಸೋಡಾ ಕೊಡೋದು. ಅಣ್ಣ, 2 ಬಲೂನ್, 2 ಚಾಕ್ಲೇಟ್ ಕೊಡಿ. ಇಲ್ಲಪ್ಪ, ಇವ್ನ ಲೆಕ್ಕ ಮುಗಿಸ್ಬಿಟ್ಟು ನಿನಗೆ ಆಮೇಲೆ ಕೊಡ್ತೀನಿ, ನಿಲ್ಲು. ಏನಾಯ್ತು? ಆ ರೌಡಿಗಳು ಏನಾದ್ರು ಮಾಡಿದ್ರ ನಿನಗ್ ತೊಂದ್ರೆ ಕೊಟ್ಟಾರ ಸುಮ್ನೆ ಬಿಡಬಾರ್ದು. ಹೆಂಗೆ? ಬಾ ಹೇಳ್ತೀನಿ ಬಾರೋ. ಇವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕೆ ಸರಿಯಾದ ವ್ಯಕ್ತಿ ಅಂದ್ರೆ ಆ ಫೆರೋಜ್. ಇಲ್ಲ, ಹೆಚ್ಚೆ ಮಾತ್ರ ಹೇಳಿದ್ರೆ ಸಾಕು, ಅದೆಲ್ಲ ನಾವು ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಹೋಗಿ ನಾವು ಫೆರೋಜ್ ಹತ್ರ ಎಲ್ಲ ವಿಷಯ ಹೇಳೋಣ. ಬಾರೋ. ಅಣ್ಣ ಬೇಡ ಅಣ್ಣ, ಹೇಳೋದ್ ಕೇಳು. ಇಲ್ಲ 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 ಇಲ್ಲ, ತುಂಬಾ ದಿನಗಳಿಂದ ಇವ್ರ ಆಟ ತಡ್ಕೊಳಕ್ ಆಗ್ತಾ ಇಲ್ಲ ನಂಗೂನು. ಇವ್ರನ್ನೆಲ್ಲ ಫುಟ್ಬಾಲ್ ಅದಂಗೆ ಒದಿಬೇಕು. ಏ, ಈ ಕಡೆ ಪಾಸ್ ಮಾಡೋ, ಈ ಕಡೆ ಪಾಸ್ ಮಾಡೋ, ನನಗೆ ಈ ಕಡೆ ಪಾಸ್ ಮಾಡೋ. ನಿನಗೆ ಅವ್ನು ಗೊತ್ತಾ,
ನಮ್ಮ ಮನೆ ಪಕ್ಕ ಒಬ್ಬ ಅಣ್ಣ ಎರಡು ಮದುವೆ ಮಾಡ್ಕೊಂಡಿದ್ದಾನೆ. ನೀನ್ ಇದನ್ನ ಎಲ್ಲಾರ ಹತ್ರ ಹೇಳ್ಬೇಡ. ಲೋ ತಮ್ಮ, ಏನೋ ಆಟ ಆಡ್ತಿದ್ಯಾ, ಸರಿಯಾಗಿ ಆಟಾಡೋ. ನಿನ್ ಕೆಲಸ ನೀನ್ ನೋಡ್ಕೊಳ್ಳಲ್ಲ. ಸೈರಲ್ ಗಾಳಿ ಹೋಯ್ತಾ? ಅವ್ನು ಇರೋದು ಗೊತ್ತಾಗ್ಬಾರ್ದು, ಗೊತ್ತಾದ್ರೆ ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ. ನಿಮ್ಮ ಅಪ್ಪ ಬಗ್ಗೆ ಮಾತಾಡ್ದ? ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಕೋಪ ಬರುತ್ತೆ. ಸರಿನೇ ಬಿಡು. ಫಿರೋಜ್, ಫಿರೋಜ್ ಇಲ್ಲಿ ನೋಡು, ಆ ಕರಿಯ ನೋಡು ಹೆಂಗ್ ಮಾಡೋನೆ. ಅಂಗಡಿ ಹತ್ರ ಇವ್ನ ಕಾಸ್ನೆಲ್ಲ ಕಿತ್ಕೊಂಡು. ನಿಜ? ನಾನು ಅಣ್ಣ ಹೆಡ್ಮಾಸ್ಟ್ರಿಗೆ ಹೇಳೋಣ. ಅದೆಲ್ಲ ಏನ್ ಬೇಡ, ಅವ್ನು ಈಸಿಯಾಗಿ ಎಸ್ಕೇಪ್ ಆಗ್ತಾನೆ ಕಣೋ. ಇವ್ರನ್ನೆಲ್ಲ ಸುಮ್ಮನೆ ಬಿಡ್ಬಾರ್ದು, ಇಟ್ಕೊಂಡು ನಾಲ್ಕು ತತ್ಕೂದ್ರೆ ಎಲ್ಲ ಸರಿ ಹೋಗುತ್ತೆ. ಯಾಕೆ ಕೆಲ್ಸಕ್ಕೆ ಬರ್ದಿರೋದೆಲ್ಲ ಮಾತಾಡ್ತಿದ್ದೀಯಾ? ಏ ನೀನು ಸುಮ್ಮನೆ ಇರೋ. ಏನಾಯ್ತ್ರೋ, ಏನ್ ನಿಮ್ ಸಮಸ್ಯೆ? ನೀನ್ ಆಟ ಆಡ್ತಾ ಇದೀಯ ತಾನೆ, ಬಾಯಿ ಮುಚ್ಕೊಂಡು ಆಟಾಡು, ನಾವಿದ್ನ ನೋಡ್ಕೊಂತೀವಿ. ಬಾರೋ ಇಲ್ಲಿ ಒಂದ್ ನಿಮಿಷ, ಬಾರೋ ಒಂದ್ ನಿಮಿಷ ಹೇಳ್ತೀನಿ ಬಾ. ಒಂದ್ ಮುಖ್ಯವಾದ ವಿಷಯ ಇದೆ ಕಣೋ, ಅದನ್ನ ನಿನ್ನ ಹತ್ರ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಕರ್ದೆ. ಲೋ ಮಚ್ಚಾ, ಈ ಚಾನ್ಸ್ ನ ಮಾತ್ರ ನೀನು ಮಿಸ್ ಮಾಡ್ಕೊಳ್ಳೇಬಾರ್ದು, ಗೊತ್ತಾಯ್ತಾ? ಇನ್ಮೇಲೆ ಈ ತರ ಚಾನ್ಸ್ ನಮ್ಗೆ ಮತ್ತೆ ಸಿಗೋದೇ ಇಲ್ಲ, ಗೊತ್ತಾಯ್ತಾ? ಮೊದಲು ನಿನ್ ಬಾಮ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋ, ಇಲ್ಲಾಂದ್ರೆ ಫ್ಯೂಚರ್ ಅಲ್ಲಿ ಅವನು ನಿಂಗೆ ಹೆಲ್ಪ್ ಮಾಡೋದೇ ಇಲ್ಲ, ಗೊತ್ತಾಯ್ತಾ? ನೀನ್ ಹೇಳೋದೇನು ಸರಿನೇ ಕಣೋ, ಆದ್ರೆ ಜಗಳಕ್ಕೆ ನಾವಲ್ಲಿ ಹೋಗೋದು ಸಮಸ್ಯೆ. ಸರಿನಾ? ಅವ್ರಿಬ್ರಿಗೂ ಜಗಳ ತಂದಿಟ್ಬಿಟ್ಟು ಮಜಾ ತಗೋತಾನೆ ಇವನು. ಅವ್ರಿಬ್ರು ಜಗಳ ಆಡ್ತಿದ್ರೆ ಅವನಿಗೆ ತುಂಬಾ ಖುಷಿ ಆಗತ್ತೆ, ಅದೇ ಅವನಿಗೆ ಬೇಕಾಗಿರೋದು. ಬರು, ಬೇಡಣ ಬೇಡಣ, ಹೆಚ್ಚೆ ಮಾತ್ರ ಮಾತಾಡೋಣ ಬೇಡಣ. ಏನ್ರೋ ಇದೆಲ್ಲ, ಇವತ್ತೈತೆ ನೋಡು ಹಬ್ಬ. ಹೇಳು, ಕಾಸು ಎಷ್ಟಿಟ್ಟಿದ್ಯಾ? ಕಾಸಿಲ್ವಾ? ಹಾ ಇಲ್ವಾ? ಏಯ್, ನಿನ್ನ ಹತ್ರ ಇದ್ಯಾ? ಇಲ್ವಾ? ಸರಿ, ನಿನ್ನ ಹತ್ರ ಜಗಳಾಡ್ತಿದ್ದಾರೆ, ಜಗಳಾಡ್ತಿದ್ದಾರೆ ಅವರಿಬ್ರು, ಜಗಳಾಡ್ತಿದ್ದಾರೆ ಕೇಳಿ. ಸರ್ ಸರ್, ಅವರಿಬ್ರು ಅಲ್ಲಿ ಸರ್, ಅವರಿಬ್ರು ಅಲ್ಲಿ ಜಗಳಾಡ್ತಾ ಇದಾರೆ ಸರ್, ಅಲ್ಲಿ ದೊಡ್ಡ ದೊಡ್ಡದಾಗ ಜಗಳಾಡ್ತಾ ಇದಾರೆ ಅಲ್ಲಿ. ಹ್ಞೂ ಸರ್, ಬೇಗ ಬನ್ನಿ ಸರ್, ಕೈ ನೋಡ್ಕೋತೀನಿ ಸರ್, ಬೇಗ ಬನ್ನಿ ಸರ್. ಎಲ್ಲೋ ಅವ್ರನ್ನೇನ್ ಮಾಡೋದೀಗ? ಈ ವಿಷಯ ನಾವೀಗ ಇಲ್ಲಿಗೆ ಬಿಡಬಾರ್ದು. ಖಂಡಿತವಾಗ್ಲೂ ಪನಿಷ್ಮೆಂಟ್ ಕೊಡ್ಲೇಬೇಕು, ಪನಿಷ್ಮೆಂಟ್ ಕೊಡ್ಲೇಬೇಕು ಖಂಡಿತವಾಗ್ಲೂ. ಅವ್ನು ಟಿ ಸಿ ಕೊಟ್ಟು ಕಳಿಸ್ಬಿಡೋಣ ಅವ್ನಿಗೆ ಮನೆಗೆ. ಅವ್ರ ಮನೇಲಿರೋ ತಂದೆ ತಾಯಿಗೆ ನಾವು ವಿಷಯ ಮುಟ್ಟಿಸ್ಲೇಬೇಕು. ನಾವಂತೂ ಸುಮ್ಮನೆ ಬಿಡ್ಲೇಬಾರ್ದು. ಇದೇ ರೀತಿ ಬಿಟ್ರೆ ನಾಳೆ ಪ್ರಾಬ್ಲಮ್. ಮಕ್ಕಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸ್ಕೂಲ್ ಅಲ್ಲಿ ಒಂದು ಜೀವನ ಮಾಡ್ತಾರೆ. ಫಿರೋಜ್, ಯಾಕೆ ಹೀಗೆ ಮಾಡ್ದೆ? ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಈ ಕೈಯಲ್ಲೇ ನನ್ನ ಮಾಸ್ಟರ್ನ ನಾನು ಬೇಕಂತ ಮಾಡಿಲ್ಲ, ನಡೆದಿದ್ದೆಲ್ಲ ಸಾಕು, ಇನ್ಮೇಲೆ ನನ್ನ ಸ್ಕೂಲಿಗೆ ಬರಲ್ಲ, ನಾನು ಹೋಗ್ತೀನಿ. ಫಿರೋಜ್, ನಾಳೆಯಿಂದ ನೀನ್ ನನಗೆ ವೇಟ್ ಮಾಡೋದು ಬೇಕಾಗಿಲ್ಲ, ಸರಿನಾ? ನಾನು ಬರಲ್ಲ. ಏನು ಹೇಳ್ತಿದ್ಯಾ? ಹಾಗೆಲ್ಲ ಮಾತಾಡಬೇಡ. ನಾನು ಬರ್ದಿದ್ದಲ್ಲ, ನನ್ನ ಫೀಲಿಂಗ್ಸೇ, ನನಗೆ ನೀನು ಬೇಕು, ಆ ಫೀಲಿಂಗ್ಸೇ. ಇವಾಗ ನಾನು ಹೋಗೋದು ಆ ಫೀಲಿಂಗ್ಸಿಂದನೇ. ನಿಮ್ಮ ಮನೇಲಿ ಎಂಥ ಹುಡುಗನ್ ನೋಡಿದ್ರು ನೀನಂತೂ ಒಪ್ಕೋಬಾರ್ದು. ನಿಜವಾಗ್ಲೂ ಹರ್ಟ್ ಆಗಿರೋ ಫಿರೋಜಿನ ಫೀಲಿಂಗೇ ಇದು. ಒಂದಿನ ನಾನು ಮತ್ತೆ ಬರ್ತೀನಿ.
ಫಿರೋಜ್ ನ ಜೀವನ ತುಂಬಾನೇ ಬದಲಾಯಿತು. ಈಗ ಫಿರೋಜ್ಗೆ ಯಾವುದೇ ಚಿಂತೆ ಇಲ್ಲ. ನಂತರ ಫಿರೋಜ್ ಮುಂಬೈ ಸಿಟಿಗೆ ಹೋದ. ಅಂಧೇರಿಲಿ ಕೆಲಸ ಹುಡುಕ್ತಾ ತಿರುಗಾಡಬೇಕಾದ್ರೆ ಅದೇ ಊರಲ್ಲಿ ಹೆಸರಾಂತ ವ್ಯಕ್ತಿಯಾದ ಹಾಗೆ ಒಳ್ಳೆ ವ್ಯಕ್ತಿತ್ವದ ಗಫೂರ್ ಇವನಿಗೆ ಸಹಾಯ ಮಾಡಿದ್ರು. ಫಿರೋಜ್ನ ಕತೆ ಕೇಳಿದ ಯಜಮಾನ ಅವನ ಜೀವನಕ್ಕೆ ತುಂಬಾ ದೊಡ್ಡ ಮಟ್ಟದ ಸಹಾಯ ಮಾಡಿದ್ರು. ಅಲ್ಲಿಂದ ಫಿರೋಜ್ ಹೆಜ್ಜೆ ಹೆಜ್ಜೆಗೆ ಮುಂದೆ ಹೋಗಿ ನಂತರ ಅವನು ವಿದೇಶಕ್ಕೂ ಪ್ರಯಾಣ ಬೆಳೆಸ್ತ. ಫಿರೋಜ್ನ ಜೀವನ ತುಂಬಾನೇ ಬದಲಾಯಿತು. ಈಗ ಫಿರೋಜ್ಗೆ ಯಾವುದೇ ಚಿಂತೆ ಇಲ್ಲ. ಅವನ ಜೀವನದಲ್ಲಿ ನಡೆದಂತ ಕಹಿ ಘಟನೆ ಅವನಿಗೆ ನೆನಪಿಲ್ಲ. ಈಗ ಫಿರೋಜ್ ಪರಿವರ್ತನೆಯಾಗಿದ್ದಾನೆ. ಫಿರೋಜ್ನ ನೆನಪಿನಲ್ಲೇ ಇದ್ದಂತ ಜುಬೇರಿಯಾ ಅವಳು ಮದುವೆಯಾಗಲು ತಿರಸ್ಕರಿಸಿದಳು. ಅವನ ನೆನಪಿನಲ್ಲೇ ಜೀವನ ಕಳೆಯುತ್ತಿದ್ದಾಳೆ. ಫಿರೋಜ್ನ ಆಗಮನಕ್ಕೆ ತುದಿಗಾಲಲ್ಲಿ ಕಾಯುತ್ತಿದ್ದಾಳೆ. ಈಗ ಅವಳಿಗೊಂದು ಆಶ್ಚರ್ಯ ಕಾದಿದೆ. ಹಲವು ವರ್ಷಗಳ ನಂತರ ತನ್ನ ಊರಿಗೆ ಮರಳಿದ ಫಿರೋಜ್ ಜುಬೇರಿಯಾನ ಮದುವೆಯಾಗಿ ನಂತರ ಸಂತೋಷದಿಂದ ದುಬೈಗೆ ಮರಳಿದ. ಮುಂದೆ ಕುಳಿತಿದೆ ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಇಂದು. ಈ ಮೊಬೈಲ್ ಫೋನ್ ಸ್ಕೂಲ್ ಕಾಂಪೌಂಡ್ ಒಳಗಡೆ ಅಲೋ ಇಲ್ಲ. ಟೀಚರ್ ಪ್ಲೀಸ್ ಟೀಚರ್. ಏನ್ ಪ್ಲೀಸ್? ನಿನ್ ಪೇರೆಂಟ್ಸ್ ನ ಕರ್ಕೊಂಡ್ ಬಂದು ನನ್ನ ಆಫೀಸ್ ರೂಮ್ ಅಲ್ಲಿ ಬಂದು ಫೋನ್ ತಗೋ. ಹೇಗೆ ಇದ್ರು ಅಪ್ಪ ಅಮ್ಮ ಬಂದೇ ಬರ್ತಾರೆ, ಅಷ್ಟರಲ್ಲಿ ರೀಲ್ ಅಪ್ಲೋಡ್ ಮಾಡ್ಬಿಡ್ತೀವಿ ಪ್ಲೀಸ್ ಟೀಚರ್. ಇವತ್ ಬೆಳಗ್ಗೆ ನಮ್ ಪೋಸ್ಟ್ ಗೆ 10,000 ವ್ಯೂಸ್ ಬಂದಿದೆ ಟೀಚರ್. ನಾನ್ ಪೋಸ್ಟ್ ಮಾಡ್ಕೋತೀನಿ, ನೀವ್ ಆಫೀಸ್ಗೆ ಬನ್ನಿ. ಟೀಚರ್ ರಜಾ ತಗೊಳ್ಳ, ನೀವಿಬ್ರು ಇಲ್ಲಿ ಬನ್ನಿ. ಟೀಚರ್ ಸುಮ್ನೆ ತಮಾಷೆಗೋಸ್ಕರ ಹತ್ರ ಹೇಳ್ದೆ. ಓ ಹಾಗಾ, ನಿಮ್ ವಯಸ್ಸಲ್ಲಿ ಇದೇ ಸ್ಕೂಲಲ್ಲಿ ನಾನು ಕೂಡ ಓದ್ಕೊಂಡ್ ಬಂದಿರೋಳೆ. ಅದು ನಿಮ್ಗಿನ್ನ ತುಂಬಾ ತಲೆಹಟಗಳ ಜೊತೆ. ಆ ತಲೆಹಟನೇ ನನ್ನನ್ನು ಮದ್ವೆ ಆಗಿದ್ದಾನೆ. ಅದಕ್ಕೋಸ್ಕರ ಈ ರೀತಿ ಕಾಮಿಡಿ ಎಲ್ಲ ನನ್ನ ಹತ್ರ ಮಾಡಬಾರ್ದು. ಹಾ ಸರಿ ಹೋಗಿ. ಅಯ್ಯೋ ಈ ಮಿಸ್ ತಲೆಗೆ ಶೂಟ್ ಆಗ್ತಾರಪ್ಪ. ಬೇಕಿತ್ತ ನಮ್ಗಿದು ಟೀಚರ್? ಹಾ ಏನ್ ಟೀಚರ್, ಹೊಸ ಸ್ಟೂಡೆಂಟ್ಸ್ ಎಲ್ಲ ಹೇಗಿದ್ದಾರೆ? ಏ ಹೊಸ ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಒಳ್ಳೆಯವರೇ. ಹಾ ಮತ್ತೆ ಶಿಕ್ಷಕರ ದಿನಾಚರಣೆ ದಿನ ನೀವು FB ಲಿ ಹಾಕಿದ ಪೋಸ್ಟ್ ನೋಡಿದ್ದೆ, ಚೆನ್ನಾಗಿತ್ತು. ನಾಜರ್ ಸರ್ ಬಗ್ಗೆ ತಾನೇ ನೀವು ಬರ್ದಿದ್ದು. ಸರ್ ತುಂಬಾನೇ ಸಂತೋಷ ಪಟ್ರು. ಈ ಗುರು ಭಕ್ತಿನ ಎಲ್ಲರೂ ಫಾಲೋ ಮಾಡಬೇಕು. ಅವತ್ತು ತಪ್ಪು ನಡೆದಿದ್ದಕ್ಕೆ ತಾನೇ ಆ ಫಿರೋಜ್ ಊರು ಬಿಟ್ಟಿದ್ದು. ನಾಜರ್ ಸರ್ ಅದನ್ನೆಲ್ಲ ಅವತ್ತೇ ಮರ್ತು ಬಿಟ್ರು. ಆದ್ರೆ ಮಾಸ್ಟರ್ಗೆ ಇನ್ನೂ ಅವನ ನೆನಪು ಬರೋದಕ್ಕೆ ಈಗಲೂ ಎಡಗಡೆ ಕಣ್ಣ ಹತ್ರ ಮಾರ್ಕ್ ಇದೆ. ಮಾರ್ಕ್ ಎಲ್ಲ ಮೈಗೆ ಅಷ್ಟೇ ಅಲ್ವಾ ಸರ್, ಮನ್ಸಲ್ಲಿ ಏನು ಇಲ್ವಲ್ಲ. ಹೌದು, ಯಾವಾಗ ಟೀಚರ್ ಆ ಫಿರೋಜ್ ಬರೋದು? ಅದು ಅವನು ಬಂದ ತಕ್ಷಣ ಆ ಬ್ಯಾಚ್ ನ ಗೆಟ್ ಟುಗೆದರ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಹೌದು, ಮುಂದಿನ ವಾರ ಬರ್ತಾರೆ. ನಾ ಕೇಳ್ದೆ ಅಂತ ಹೇಳಿ. ಖಂಡಿತ ಹೇಳ್ತೀನಿ. ವಾತಾವರಣ ಚೆನ್ನಾಗಿದೆಯಲ್ಲ ಇಲ್ಲಿ. ಆ ಬಿಲ್ಡಿಂಗ್ ಡಿ ಬ್ಲಾಕ್, ಕಂಪ್ಯೂಟರ್ ಎಲ್ಲ ಇದೆ. ನಿನ್ನೆ ಇನಾಗ್ರೇಷನ್ ಮಾಡಿದ್ದು. ಇಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ? ಒಂದು 3,000. ಈ ಏರಿಯಾಲೇ ಇದು ತುಂಬಾ ಒಳ್ಳೆ ಸ್ಕೂಲ್. ಇಲ್ಲಿ ಓದೋರೆಲ್ಲ ಕೆಲವರು ಸೆಲೆಬ್ರಿಟಿಗಳು ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ದಾರಿ ಬಿಡ್ತೀರಾ? ಸರಿ ಸರಿ ಬರೋಡಿ ಬರೋಡಿ. ಹಾ ಹೋಗಿ. ಏನವರಿಗೆ ಅಷ್ಟೊಂದು ಮರ್ಯಾದೆ ಕೊಡ್ತಿದಾರೆ ಎಲ್ರು? ಅಷ್ಟೊಂದು ಮರ್ಯಾದೆ ಎಲ್ಲ ಇಲ್ಲ, ಅದು ಸುಮ್ನೆ ಆಗಿ ಮಾಡ್ತಾ ಇರ್ತಾರೆ, ಕಾಮಿಡಿ ಪೀಸು. ಮಕ್ಕಳು ಹಾಗೆ ನಟಿಸ್ತಾ ಇದಾರೆ. ಅಯ್ಯೋ ದೇವ್ರೆ, ಅದನ್ನೇ ಹೇಳಿದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ತಮಾಷೆ ಅಂತ ಅನ್ಸುತ್ತೆ. ಇಲ್ಲಿ ಬಂದಿರೋ ಎಲ್ಲಾ ಹಿರಿಯರಿಗೂ ನಮಸ್ಕಾರ. ಇಲ್ಲಿ ನಡೀತಾ ಇರೋಂತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸುಸ್ವಾಗತ. ಇಲ್ಲಿ ಬಂದಿರತಕ್ಕಂತ ಕಿರಿಯರು ಕೂಡ ನಾನು ಸುಸ್ವಾಗತನ ಬಯಸ್ತಾ ಇದ್ದೀನಿ.
ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಪ್ರತಿಯೊಂದು ಮಾತುಗಳನ್ನ ಕೇಳಿ ತುಂಬಾ ಮನಸ್ಸಿಗೆ ಆನಂದ ಅನಿಸ್ತು. ಈಗ ಅವ್ರಿಗೆ ಸನ್ಮಾನ ಮಾಡುವಂತ ಸಮಯ. ಎಲ್ಲೋ ಅವನು ಇನ್ನ ಬಂದಿಲ್ಲ. ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿಸಿ ಮನೆ ಬಿಟ್ಟಿದೀವಲ್ಲ, ಡೋಂಟ್ ವರಿ, ಅವನು ಬರ್ತಾನೆ. ಬಂದಿದ್ದು ಗಾಡಿನ ಈ ಕಡೆ ತಗೊಂಡ್ ಬನ್ನಿ, ಈ ಕಡೆ ಈ ಕಡೆ ಈ ಕಡೆ ಹಾಕಿ, ಇಲ್ಲಿ ಸ್ಟ್ರೇಟ್ ಹೋಗಿ, ಅಲ್ಲಿ ಅಲ್ಲಿ ಹೋಗಿ, ಈಗ ಸ್ಟ್ರೇಟ್ ಹೋಗಿ ಸ್ಟೇಜ್ ಹಿಂದ್ಗಡೆ ನಿಲ್ಸಿ ಗಾಡಿನ. ಬನ್ನಿ ಬನ್ನಿ, ರೈಟ್ ಆಗಿ ಬನ್ನಿಪ್ಪ, ಹಂಗೆ ಸ್ಟ್ರೇಟ್ ಆಗಿ ಹೋಗಿ 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 ಹೋಗಿ, ಅಲ್ಲೇ 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 ಲೆಫ್ಟ್ ಇಟ್ಕೊಳ್ಳಿ, ಲೆಫ್ಟ್ ಇಟ್ಕೊಳ್ಳಿ. ಇದೆಲ್ಲ ಮಕ್ಳು ಇಂಟ್ರೆಸ್ಟ್ ತಾನೆ, ಅದನ್ನ ಯಾಕೆ ನಾವು ತಡಿಬೇಕು, ಅದಕ್ಕೆ ಓಕೆ ಅಂತ ಹೇಳ್ದೆ. ಹೌದು ಹೌದು ಹೌದು. ಮಾಸ್ಟರ್ ಮೊದಲು ಟೀ ತರೋದಕ್ಕೆ ಹೇಳಿ. ಹಾಂ ಬರ್ತೀನಿ ಸರ್. ಕುತ್ಕೊಳ್ಳಿ. ಏನ್ ಟೀಚರ್, ಟೀ ಕುಡಿಯೋ ಟೈಮಿಗೆ ಸರಿಯಾಗಿ ಬಂದ್ಬಿಟ್ರಿ, ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ? ಹೇಗಿದ್ದೀರಾ ಸರ್? ಇದು ನಮ್ಮ ಫಿರೋಸ್ ಅಲ್ವಾ? ನಾನೇ ಸರ್. ಏನಪ್ಪ ಇದು, ಸ್ವೀಟ್ ತಂದಿದ್ಯಾ? ಅದೇನಂದ್ರೆ ಸರ್, ಟೀಚರ್ಗೆ ಡೆಲಿವರಿ ಆಗಿರ್ಬೇಕು ಅಲ್ವೇನೋ? ಹೌದು ಹೌದು ಸರ್. ಹಾಗಾದ್ರೆ ಈಗ ತಂದೆ ಆದ. ಹೌದು. ಥ್ಯಾಂಕ್ ಯು. ಓಕೆ ಸತ್ಯಂ ಸರ್, ತಗೊಳ್ಳಿ. ಏನಪ್ಪ ಗ್ರೂಪಲ್ಲಿ ಮುಖ್ಯವಾದ ಪರ್ಸನ್ನೇ ಕಾಣಲಿಲ್ಲ ಅನ್ಕೊಂಡೆ, ಬಂದ್ಬಿಟ್ಟಿಯಾ? ಲಡ್ಡು ಕೊಡ್ತಾ ಇದ್ದೆ, ನಂಗೆ ಶುಗರ್ ಇವತ್ತು ಒಂದಿನ ತಾನೇ ಸರ್. ಸರ್ ಮಾಷಾ ಅಲ್ಲ. ಥ್ಯಾಂಕ್ ಯು. ಫೆರೋಸ್ ಹೆಣ್ಣ ಗಂಡ? ಗಂಡ್ ಮಗುನೇ. ತಗೊಳ್ಳಿ ಟೀಚರ್. ಫೆರೋಸ್ ಇಷ್ಟು ಮಾತ್ರ ಸಾಕಾಗಲ್ಲ. ಏನ ಡೆಲಿವರಿನಾ? ಇಲ್ಲ ಸರ್, ಟ್ರೀಟ್. ಸರ್ ತಗೊಳ್ಳಿ. ಆಮೇಲೆ ನಮ್ಮ ಬೆಲ್ ಬಾಟಮ್ ಸರ್ ಬಂದಿದ್ದಾರೆ, ಹೊರಗಡೆ ಇದ್ದಾರೆ, ಹೊರಗಡೆ ಅಲ್ಲೇ ಇದ್ದಾರೆ ನೋಡಿ. ಇಲ್ಲ ಇಲ್ಲ ಸರ್. ಸರ್ ಅವತ್ತು ಗೊತ್ತಿಲ್ಲದೆ ನಡೆದೋಯ್ತು, ನನ್ನ ಕ್ಷಮಿಸ್ಬಿಡಿ. ನೋಡು ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸೋದಕ್ಕೆ ಅಂತಾನೆ ಒಂದಿಷ್ಟು ಜನಗಳಿರ್ತಾರೆ ಕಣೋ, ತಂದೆ ತಾಯಿಗಳು, ಅದೇ ರೀತಿ ತಾನೇ ಶಿಕ್ಷಕರು. ಮನೆಯಿಂದ ಹೊರಟು ಶಾಲೆಗೆ ಬಂದ ಮೇಲೆ ನೀವು ನಮ್ಮ ಮಕ್ಕಳೇ ಅಲ್ವೇನೋ? ಯಾಕೆ ಏಯ್ ಏನೋ ಇದು, ಮಕ್ಕಳು ಹಾಗೆ ಹೇಳ್ತಿದ್ಯಾ? ಸರಿ ಬಿಡು, ಸರಿ ಹೋಗುತ್ತೆ. ಕೊನೆಗೂ ನೀವಿಬ್ರು ಒಂದಾದ್ರಲ್ಲ, ಒಳ್ಳೇದಾಯ್ತು. ಅಲ್ಲಿ ನಿಮ್ಗೋಸ್ಕರ ಎಲ್ಲರೂ ಕಾಯ್ಕೊಂಡು ಕೂತಿದ್ದಾರೆ. ಏನೋ ಹಳೆ ವಿಲನ್ಸ್ ಗಳೆಲ್ಲ ಬಂದಿದಾರೆ, ಇನ್ನೂ ಆ ಕೆಟ್ಟತನ ಎಲ್ಲ ಇದೆಯೋ ಅಥವಾ ಬಿಟ್ಟಿದ್ದೀರೋ? ಹಳೆ ವಿಲನ್ ಗಳೆಲ್ಲ ಈಗ ಒಳ್ಳೆ ರೋಲ್ ಮಾಡ್ತಾ ಇದೀವಿ ಸರ್. ಸರಿ ಸರಿ, ನಾವೆಲ್ಲ ಆಮೇಲೆ ಮಾತಾಡೋಣ. ಅಲ್ಲಿ ನಮ್ಗೋಸ್ಕರ ಎಷ್ಟೊಂದ್ ಜನ ಕಾಯ್ಕೊಂಡು ಬಂದಿದ್ದಾರೆ. ಟೀಚರ್ ಬನ್ನಿ. ನಾನು ಚಿಕ್ಕ ವಯಸ್ಸಲ್ಲಿ ಶಾಲೆಯಲ್ಲಿ ಓದ್ಬೇಕಾದ್ರೆ ಬಹಳ ಚೇಷ್ಟೆಗಳನ್ನ ಮಾಡ್ತಾ ಇದ್ದೆ. ಟೀಚರ್ಸ್ ಎಲ್ಲ ನನಗೆ ತುಂಬಾನೇ ಪನಿಷ್ಮೆಂಟ್ ಕೊಡ್ತಾ ಇದ್ರು. ಆದ್ರೆ ಇವತ್ತಿನ ದಿನ ನಾನು ತುಂಬಾ ಬದಲಾವಣೆ ಆಗಿದ್ದೀನಿ, ತುಂಬಾ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೊಂದು ಕೆಟ್ಟ ಘಟನೆ ನಡೆದೋಯ್ತು, ನಮ್ಮ ಮಾಸ್ಟರ್ ಕಣ್ಗೆ ಪೆಟ್ ಬಿದ್ದಿದ್ದಕ್ಕೆ ಅದಕ್ಕೆ ನಾವುಗಳೇ ಕಾರಣ. ಆ ಒಂದು ಘಟನೆಯಿಂದ ನಮ್ಮೆಲ್ಲರ ಮನಸ್ಸು ಬದಲಾಗಿ ಒಳ್ಳೆ ಮನುಷ್ಯರಾಗಿ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಂಡು ಒಂದು ಒಳ್ಳೆ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ನಾವು ಹಳೆ ಫ್ರೆಂಡ್ಸ್ ಎಲ್ಲ ಇವತ್ತಿನ ದಿನ ಸೇರ್ಕೊಂಡಿದ್ದೀವಿ. ಅದೇ ಖುಷಿ, ಅದೇ ಮಂದಹಾಸ ಇವತ್ತಿನ ದಿನ ಎಲ್ಲರ ಮುಖದಲ್ಲೂ ಕಾಣ್ತಿದೆ. ರಿಷಿ ಹೇಳಿದ್ದೆಲ್ಲ ನಿಜಾನೇ, ನಮ್ಮೆಲ್ಲರಿಗೂ ಗೊತ್ತು ದುಡ್ಡಿನ ಸಮಸ್ಯೆ ಇಲ್ಲದೆ ಇದ್ದಾರೆ ಅಂದರೆ ಅದನ್ನ ನಂಬೋದಕ್ಕೆ ಕಷ್ಟ. ದುಡ್ಡಿರೋರಿಗೆ ಎಲ್ಲನೂ ಸಿಗುತ್ತೆ, ಅದಿಲ್ಲದೆ ಇರೋರಿಗೆ ಹಸಿವು ಬಡತನನೇ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಸ್, ಆಮೇಲೆ ಕಿಡ್ನಿ ಫೇಲ್ಯೂರ್, ಕೂಲಿ ಕೆಲಸ ಮಾಡಿಕೊಂಡು ಎರಡೊತ್ತು ಊಟಕ್ಕೆ ಕಷ್ಟಪಡೋ ತುಂಬ ಜನ ಇದ್ದಾರೆ. ಅದೇ ಥರ ರೋಗ ಬಂದು ಮಲಗಿರೋರು, ಉಸಿರಾಡೋದಕ್ಕೆ ಕಷ್ಟಪಡೋರು, ಇವರೆಲ್ಲ ದುಡ್ಡಿಲ್ಲದೆ ಕಷ್ಟಪಡ್ತಿದ್ದಾರೆ. ಅವ್ರು ಅನುಭವಿಸ್ತಿರೋ ಯಾತನೆ, ಅವ್ರ ಮನಸ್ಸಲ್ಲಿರೋ ನೋವು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ.
ಈ ತರ ಇರೋ ಜನರಿಗೆಲ್ಲ ನಾವು ಸಹಾಯ ಮಾಡೋಕ್ ನಿರ್ಧಾರ ಮಾಡಿದೀವಿ. ಅದೇನಂದ್ರೆ ಚಿಕಿತ್ಸೆಗೆ ಸಹಾಯ ಮಾಡೋ ಕಮಿಟಿ. ನಾವತ್ತು ನಮ್ಮ ಸ್ಕೂಲ್ ನೇಮ್ನ ಹಾಳು ಮಾಡಿದ್ದೀವಿ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ಯೂನಿಯನ್ ಕ್ರಿಯೇಟ್ ಮಾಡಿದ್ದೀವಿ. ಗೆಳೆಯರು ಅಂತ ಇದಕ್ಕೆ ಹೆಸರಿಟ್ಟಿದ್ದೀವಿ, ಗೆಳೆಯರು ಚಿಕಿತ್ಸೆಗೆ ಸಹಾಯ ಮಾಡೋ ಕಮಿಟಿ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ತುಂಬ ಪೇಷೆಂಟ್ಸ್ ಇದ್ದಾರೆ, ಅವ್ರಿಗೆ ಸಹಾಯ ಮಾಡೋದಕ್ಕೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ನಮ್ಮನ್ನು ರೋಲ್ ಮಾಡಲಾಗಿ ತಗೊಂಡು ಮುಂದಿನ ಪೀಳಿಗೆ ಸಾಧಿಸ್ಬೇಕು ಅಂತ ನನ್ನ ಮನಸಾರೆ ಬೇಡ್ಕೊತೀನಿ. ಇದ್ರ ಜೊತೆ ನಮ್ಮ ಟೀಚರ್ಸ್ ಆಶೀರ್ವಾದನೂ ಬೇಕು. ಅದಕ್ಕೋಸ್ಕರ ಚೆಕ್ ಲೀಫನ್ನು ತಗೊಳ್ಳೋದಕ್ಕೆ ನಮ್ಮ ಫೇವ್ರೇಟ್ ಸರ್ ನಾಜರ್ ಸರ್ನ ಬರ ಮಾಡ್ಕೊತೀನಿ. ಹಾಂ ಜಾನ್, ಅದನ್ನು ತಗೊಂಬಾ. ಮಾಸ್ಟರ್ ಮುಂದೆ ಹೋಗಿ. ಸರ್ ಸರ್ ಬನ್ನಿ 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 ತಗೊಳ್ಳಿ, ಇದನ್ನು ಹಿಡ್ಕೊಳ್ಳಿ. ಫಿರೋಜ್ನ ಜೀವನ ತುಂಬಾನೇ ಬದಲಾಯಿತು. ಈಗ ಫಿರೋಜ್ಗೆ ಈಗ ಎಲ್ಲ ಸರಿ ಆಯ್ತು. ಇದನ್ನೆಲ್ಲ ತಗೊಂಡೋಗಿ ಬಿಡಿ. ಮನಸ್ಸಿಗೆ ಸಂತೋಷ ಕೊಡುವಂತ ವಿಷಯಗಳನ್ನ ಕೂಡಿಟ್ಕೊಳ್ಳುವಂತ ಅಭ್ಯಾಸ ನನಗಿದೆ. ಅದೇ ರೀತಿಯ ಸಂತೋಷ ಕೊಡುವಂತಹ ವಸ್ತು ಇದು. ನಿಮ್ಮ ಗ್ರೂಪ್ ಅಲ್ಲೆಲ್ಲ ತುಂಬಾ ಪ್ರೀತಿಯಿಂದ ದೊಡ್ಡ ಬಾಯಿಯಿಂದ ನೀವು ಕರೆಯೋ ಇವನು ಅವತ್ತು ನನಗೆ ಕೊಟ್ಟ ಪತ್ರ ಇದು. ಪತ್ರ ಇವನು ಬರೆದಿರೋದಲ್ಲ, ಜುಬೇರಿಯ ಫಿರೋಜಿಗೆ ಕೊಟ್ಟ ಲವ್ ಲೆಟರ್ ಇದು. ಇದನ್ನ ಹೇಗೋ ಅವರಿಂದ ಕದ್ಕೊಂಡು ನನಗೆ ತಂದುಕೊಟ್ಟ, ಅದನ್ನ ನಾನು ಕಾಪಾಡ್ಕೊಂಡಿದ್ದೀನಿ. ಜೀವನದಲ್ಲಿ ಎಲ್ಲರಿಗೂ ಒಂದಿಷ್ಟು ಖುಷಿಯ ನೆನಪುಗಳಿರ್ತವೆ. ಈಗ ನಾನೊಂದು ಕೆಲಸ ಮಾಡ್ತಿದ್ದೀನಿ. ಈಗ ಇದನ್ನ ಯಾರು ಬೇಕಾದರೂ ಓದಬಹುದು. ಚಿಕ್ಕ ವಯಸ್ಸಲ್ಲಿ ನಾವು ಮಾಡಿದಂಥ ತಪ್ಪುಗಳು ಅವಾಗವಾಗ ನಾವು ಅದನ್ನು ನೆನಪಿಸ್ಕೊಂಡು ಖುಷಿ ಪಡ್ತೀವಿ. ಅದೆಲ್ಲ ಮತ್ತೆ ಮರುಕಳಿಸಲ್ಲ. ಅದೇ ಲಿವ್ ಫಾರ್ ಲಾಂಗ್. ದೇವ್ರ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ನಿನ್ಗೇನು ವರ ಬೇಕು ಅಂತ ಕೇಳಿದ್ರೆ ನಾನು ಕೇಳೋದು ಒಂದೇ ಒಂದೇನಂದ್ರೆ ಮತ್ತೆ ನಾನು ಬಾಲ್ಯಕ್ಕೆ ಹೋಗಬೇಕು ಅಂತ. ಪೂರ್ಣ ಚಂದ್ರ ಹುಟ್ಟೋ ಸಮಯದಿ ಮೂಡಿದಂಥ ನಿನ್ನನಗೂ ಕಂಡು ಮನದಲ್ಲಿ ಪ್ರೀತಿ ಬಂತು. ಹೃದಯ ನಿನ್ನೆಡೆ ವಾಲಿತು, ಹೃದಯ ನಿನ್ನೆಡೆ ವಾಲಿತು. ಉಸಿರಿನ ಹಾಡಾ